फस्ट गुरुकिरण अरे ना चित्रतारे आग और ना मंगलूरी फ्रेंड गुरुकिरण सर अल्ली यू बरवर और बेरे केस आग म्यूजिक डायरेक्टर अल्लोर जगह केस कंपनियाल हैदराबाद कंपनियल केस अंत नेनपु नन के आवु आफीस बर हे हे नमेंगे फ्रेंड आगू नान आम अरेगिणी बंदे अरेगिणी बर शुरु आग ना वो फोटो कामिक्स आग गुरुकिरण ऊरी आग मोबाइल इर नम हर नंबर अस्टे सुधींद्र कलोल असिस्टेंट डायरेक्टर और नम आफीस बंद ऐ सुधींद्र कलोल नान फोटो कामिक्स नमेंगे यार हीरोगे हेल्री अंत अंदे आव ऐनवर सुनील अंत सुनील रामकृष्ण अंतर रामकृष्ण कर्को अरे कर्को नमूर फस्ट कर्को बर्री अंते कर्को नोड़ तुम चेन नानू आव नमती ऐने अली ननू मत सुनील के फ्रेंडशिप अदलू आम यू जो बरवर जोतल तिर्ता अस्ट द्वारकेश सिनिमा के ಹೊರಟರು ಅವರು ಹೊಸ ಹುಡುಗರು ಹುಡುಕ್ತಾ ಇದ್ದರು ಆಗ ರಾಮಕೃಷ್ಣ ಅಂತ ಒಬ್ಬರು ರಮೇಶ್ ಅಂತ ಪಿಯರು ಅವರು ಸುವರ್ಣ ಇತರ ಒಂದು ಸಿನಿಮಾದ ಫೋಟೋ ಇದೆ ನಾನು ಬಾಬು ಇದು ಫೋಟೋ ಕೊಟ್ಟೆ ಅದೇ ಬಾಬು ಅಂದ್ರೆ ಸುನೀಲ್ ಆಗ ಸುನೀಲ್ ಅಂತ ಹೆಸರಿಟ್ಟಿದ್ದೆ ಆಧಾರ್ಪಿ ಸರ್ ಅವರಿಗೆ ಅಲ್ಲಿಂದ ಅವರದು ನಮ್ಮದು ಗೆಳತನ ಆಯ್ತು ಆಮೇಲೆ ಅವರು ಬಿಜಿ ಆಗಿಬಿಟ್ರು ನಾವು ನಮ್ಮ ಪಾಡಿ ದೂರ ದೂರ ಆಗಿಬಿಟ್ಟು ಆ ಥರ ಸುನೀಲದ ನಮ್ಮದು ಸಂಬಂಧಗಳು ಆ ಥರ ಇತ್ತು ಆಮೇಲೆ ಅವರು ಮತ್ತೆ ಯಾವಾಗ ಅಂದ್ರೆ ಒಂದು ವರ್ಷ ಆದಮೇಲೆ ಒಂದ್ಸಲ ನನ್ನ ಹತ್ರ ಬಂದರು ಬಂದರು ಆಮೇಲೆ ಊಟ ಎಲ್ಲ ಮಾಡಿದೆವು ಅದೇ ಲಾಸ್ಟ್ ನಾನು ನೋಡಿದ್ದ ಆಮೇಲೆ ಆಮೇಲೆ ಮತ್ತೆ ಅವರ ಬಾಡಿನ ನೋಡಿದ ನಾನು ಅಂದ್ರೆ ಆ ಥರ ಒಳ್ಳೆ ಗೆಳತನ ಇತ್ತು ಮಧ್ಯೆ ಏನೋ ಪ್ರಾಬ್ಲಮ್ ಆಯಿತು ಅವರು ಬರ್ತಾ ಇರೋ ನಾನು ನಂದೊಂದು ಪ್ರಾಬ್ಲಮ್ ಒಬ್ಬರು ಅವರು ಇಷ್ಟ ಇಲ್ಲ ನಾನು ಅವತ್ತು ಯಾರ ಹತ್ರ ಹೋಗ್ತಾ ಇರಲಿಲ್ಲ ಆದ್ರೆ ಹೀರೋ ಆಗ್ಬಿಟ್ರಲ್ಲ ನಮ್ಮ ಜೊತೆ ಸ್ವಲ್ಪ ಗೆಳತನ ಕಡಿಮೆ ಆಯಿತು ಅದು ಬಿಜಿ ಆಗ್ಬಿಟ್ರು ಅವರು ಸುಮಾರು ಪಿಕ್ಚರ್ಗಳು ಬರಲಿಕ್ಕೆ ಶುರು ಆಯಿತು ಆ ಥರ ಆಮೇಲೆ ಎಲ್ಲರೂ ನಾನು ಆಮೇಲೆ ಇನ್ನೂ ತಾರ ನಾನು ಭಾಳ ಹತ್ತಿರ ನೋಡಿ 83 ಇರಬೇಕು ನಾನು ಚಿತ್ರ ತಾರದಿಂದ ತಾರ ಅವರು ನಮ್ಮ ಆಫೀಸ್ ಪಕ್ಕನೇ ಮನೆ ಇತ್ತು ತಾರ ಅವರದು ತಾರ ಅವರು ಯಾವಾಗಲೂ ಬರೋ ಫೋಟೋ ಅವರ ಮನೆ ಹತ್ರ ಹೋಗ್ತಾ ಅಂದರೆ ಮನೆ ಅಲ್ಲೇ ಹತ್ರ ಇತ್ತು ಆವಾಗಲೇ ಫೋಟೋ ಸುಮಾರು ಫೋಟೋ ಒಳ್ಳೊಳ್ಳೆ ಫೋಟೋ ತೆಗೆದಿದ್ದೆ ತಾರ ಅವ್ರದ್ದು ಆಮೇಲೆ ಶ್ರುತಿ ಸಿನಿಮಾ ಮಾಡಿ ಅವರು ಇದ್ದರು ಯಾವುದೊಂದು ಸಿನಿಮಾ ನನಗೆ ನೆನಪಿಲ್ಲ ಅದು ಆವಾಗ ಅವರ ತಂದೆ ಕೃಷ್ಣ ಅಂತ ತಂದೆ ಹೆಸರು ಅಂತ ನಾನು ತಿನ್ಕೊಂಡಿದ್ದೀನಿ ಅವರು ಬಂದು ನಮ್ಮ ಮಗಳಿಗೆ ಸ್ವಲ್ಪ ಫೋಟೋ ತೆಗೆದು ಅರಗಿಣಿಯಲ್ಲಿ ಹಾಕಿ ಅಂತ ಹೇಳಿದರು ಆವಾಗ ಅವರ ಮನೆಗೆ ಹೋಗಿ ಒಂದು ಪೇಜಿ ಅರಗಿಣಿ ಅವರಿಗೆ ಒಂದು ನ್ಯೂ ಇಮೇಜ್ ಕೊಟ್ಟಿದ್ವಿ ನಾವು ಆಗ ಆಮೇಲೆ ಅವರು ಶ್ರುತಿಯಲ್ಲಿ ಮಾಡಿದ್ದ ಆ ಇದರಿಂದ ಆಮೇಲೆ ವನಿತಾ ವಾಸು ತುಂಬ ಒಳ್ಳೆ ಅವರವರು ಅವರು ಇದರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಅಲ್ಲ ಯಶವಂತಪುರದಲ್ಲಿ ಅವರ ಮನೆ ಇತ್ತು ಕರೆಕ್ಟ್ ಯಶವಂತಪುರ ಆ ಇದರಲ್ಲಿ ತ್ರಿವೇಣಿ ರೋಡ್ ಎಲ್ಲ ಅವರ ಮನೆ ಇತ್ತು ಆವಾಗ ಅವರ ಮನೆಗೆ ಹೋಗಿ ಆಗುಂತಕ ಮಾಡಿ ಮನೆಯಲ್ಲಿ ಕೂತಿದ್ರು ಅವರು ಆವಾಗ ನಾನು ಒಂದು ಫುಲ್ ಅವರ ಮಾಡೆಲಿಂಗ್ ಥರ ಒಂದು ಪೇಜ್ ನಾನು ಅರಗಿಣಿಯಲ್ಲಿ ಹಾಕಿದ್ದೆ ಆವಾಗ ಆಗ ಹಿಂಗೆ ಮಾತಾಡಬೇಕಾದ್ರೆ ಯಾರು ಅಂಬರೀಷ್ ಅವರು ಈ ಥರ ಮಾತಾಡಬೇಕಾದ್ರೆ ಏ ಯಾರ್ದೋ ತಮಿಳು ತೆಲುಗುದು ಹುಡುಗಿಯರ ಹೆಸರು ಹೇಳ್ತಾ ಇದ್ರು ಆವಾಗ ಏನು ಸರ್ ನಮ್ಮ ಕನ್ನಡದಲ್ಲಿ ಹುಡುಗಿಯರು ಯಾಕೆ ಅವ್ರು ಬೇಕು ಯಾರಿದ್ದಾರೋ ಅಂತ ಸರ್ ವನಿತಾ ವಾಸು ಅಂತ ಸಕ್ಕ ತುಂಬ ಚೆನ್ನಾಗಿದ್ದಾರೆ ಸರ್ ಒಳ್ಳೆ ಅಂತ ಹೇಳಿ ಆಗ ಫೋಟೋ ತೋರಿಸಿ ಅರಗಿಣಿ ಅವತ್ತು ನನ್ನ ಕೈಲಿ ನೋಡಿ ಸರ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಆಯಿತು ಹಾಕೋಣ ಅಂತ ಇದ್ರೆ ಸಂದೇಶ್ ನಾಗರ ಸಿನಿಮಾಕ್ಕೆ ಅವ್ರನ್ನ ಹಾಕಿದ್ರು ಯಾವ ಸಿನಿಮಾ ಅಂತ ಹೆಸರು ಗೊತ್ತಿಲ್ಲ ನನಗೆ ಆ ಪಿಕ್ಚರಿಗೆ ಅವ್ರನ್ನ ಹಾಕಿದರು ಇದು ನಡೆದ ಘಟನೆ ಇದು ಅದೇನೆಂದರೆ ಆ ಫೋಟೋ ನನ್ನ ಹತ್ರ ಇತ್ತು ಅಂಬರೀಷ್ ಸರ್ಗೆ ತೋರಿಸ್ಬಿಟ್ಟು ಅದು ಮಾಡಿದ್ದೆ ನಾನು ಆಮೇಲೆ ಭವ್ಯನೂ ಅಷ್ಟೇ ತುಂಬ ಒಳ್ಳೆ ಲೇಡಿಯವರು ಅವರು ನಮ್ಮ ಆಫೀಸ್ ಹತ್ರ ಮನೆ ಇತ್ತು ಯಾವಾಗ ನಮ್ಮ ಆಫೀಸ್ ಫ್ರೀ ಇದ್ದರೆ ಕೆಲವು ಸರ್ ಬರ್ತಾಯಿದ್ರು ಮುಂಚೆ ಆಮೇಲೆ ಅವರು ಬರೋದು ನಿಲ್ಲಿಸಿದ್ರು ಅಲ್ಲ ಎಲ್ಲರೂ ಆಮೇಲೆ ಸಿದ್ಧಲಿಂಗಯ್ಯ ನಾನು ಕಂಡ ಕನ್ನಡದ ಅದ್ಭುತ ನಿರ್ದೇಶಕ ಸಿದ್ಧಲಿಂಗಯ್ಯ ಅವರು ಯಾವಾಗಲೂ ಒಂದ್ಸರಿ ಏನಾಯ್ತು ಅಂದರೆ ಅವರು ನಿಜವಾಗಿ ನೋಡ್ರಿ ಒಬ್ಬ ಕಷ್ಟ ಅಂದರೆ ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಅವರು ಯಾರ ಹತ್ರ ಇದು ಕಾರ್ ಕೇಳ್ತಾ ಇರಲ್ಲ ಅವರು ಪಂಚಂಗೆ ಎತ್ಕೊಂಡು ನಡ್ಕೊಂಡು ಬರ್ತಾಯಿದ್ರು ಆನಂದರಾವ್ ಸರ್ಕಲ್ ಅಲ್ಲೇ ಆವಾಗ ನಾನೇನು ಮಾಡಿದೆ ಅದು ಫೋಟೋ ತೆಗೆದುಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ಟ್ರಾಫಿಕ್ ನಿಂತಿತ್ತು ಆಗ ನಾನು 200 ಲೆನ್ಸ್ ಇತ್ತು ಅದನ್ನು ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ಟ್ರಾಫಿಕ್ ನಿಂತಿತ್ತು ಇವರು ಪಂಚ ಎತ್ಕೊಂಡಿಗೆ ಬರ್ತಾಯಿದ್ರು ಆ ಫೋಟೋ ಒಂದು 7-8 ಫೋಟೋ ತೆಗೆದಿದ್ದೆ ಆರಾಗೆ ನೋಡಿ ನಮ್ಮ ನಿರ್ದೇಶಕರು ಎಂಥ ನಿರ್ದೇಶಕರು ಈ ಥರ ಒಂದು ಸಿನಿಮಾ ಮಾಡಿ ಇದಾಗಿದೆ ಲಾಸ್ ಆಗಿದ್ದ ಅವ್ರಿಗೆ ಅಂತೇಳಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಆಗ ಅವ್ರು ಟೂರಿಸ್ಟ್ ಹೋಟ್ಲಲ್ಲಿದ್ದರು ಕರೆಸಿದ್ರು ನನಗೆ
ಆಫೀಸ್ಗೆ ನಾನು ಇರಲಿಲ್ಲ ಆಫೀಸಲ್ಲಿ ಬಂದರೆ ಸುವರ್ಣನ ಎಷ್ಟೋ 101 ಅಷ್ಟು ನಂಬರಲ್ಲಿ ಇದ್ದರು ಬರಕ್ಕೆ ಹೇಳಿ ಆಫೀಸಿಗೆ ಅಂತ ಅಂದರು ಹೋದ ತಕ್ಷಣ ಏನೇ ಇಂಥ ಫೋಟೋ ತೆಗೆದ್ರೆ ಜೋರು ಮಾಡಿದ್ರು ಇಲ್ಲ ಸರ್ ಹಿಂಗೆ ನೀವು ಆ ಥರ ಬರ್ತಾ ಇದ್ರಲ್ಲ ಸರ್ ಆಮೇಲೆ ಗುಡ್ ತುಂಬ ಒಳ್ಳೆ ಫೋಟೋ ತೆಗೆದಿದ್ದೀಯ ನಿಂದು ಮನಸ್ಸಿಗೆ ತಟ್ಟಿತ್ತು ನನಗೆ ಅಂತ ಅಂದರು ಏನು ಚೆನ್ನಾಗಿ ತೆಗೆದೀಯ ಈ ಥರ ಕಲ್ಪನೆ ಇರಬೇಕು ಫೋಟೋಗ್ರಾಫರ್ ಅಂತ ಸಾಲಲ್ಲ ಕಲ್ಪನಾ ಲೋಕದಲ್ಲಿ ಇರಬೇಕು ಅಂತ ಅಂದರು ಆಮೇಲೆ ಇನ್ನೊಂದು ನಮ್ಮ ಪುಟ್ಟಣ್ಣ ಸರ್ ಪುಟ್ಟಣ್ಣ ಕಣಗಾಲ್ ಸರ್ ಟ್ರ್ಯಾಲಿ ಅವರೇ ತಳ್ಳು ನಾನು ಮಸಣದ ಸೆಟ್ಟಲ್ಲಿ ನೋಡಿದ್ದು ಆಗ ಶೂಟಿಂಗ್ ಆ ಮಧ್ಯದಲ್ಲಿ ಅವರು ಹೋದರು ಆದರೆ ನಾನು ಪುಟ್ಟಣ್ಣ ಡೈರೆಕ್ಷನ್ ಅದರಲ್ಲಿ ನೋಡಿದ್ದು ಅಂದರೆ ಅವರು ಟ್ರ್ಯಾಲಿ ಅವರೇ ತಳ್ತಾ ಇದ್ರು ಅಂದರೆ ಆ ಫೋಟೋನ ತೆಗೆದಿದ್ದೆ ಆವಾಗ ಒಬ್ಬ ನಿರ್ದೇಶಕ ಟ್ರ್ಯಾಲಿ ತಳ್ಳೋದು ಅಂದರೆ ಪುಟ್ಟಣ್ಣ ಕಣಗಾಲ್ ಕರೆಕ್ಟಾಗಿ ಇದು ಮಾಡೋರು ಅವರು ಅವ್ರು ನೋಡಿ ವಿರಹ 100 ಥರ ಹಾಡಿದಲ್ಲ ಏನು ಅದ್ಭುತ ಸಾಯಂಕಾಲ ನಾನು ತಿಳಿದಂಗೆ 5 ರಿಂದ 6 ಗಂಟೆ ಶೂಟಿಂಗ್ ಎಷ್ಟು ಗಂಟೆ ಅಂದರೆ ಲೈಟಿಂಗ್ ರೇಸ್ ನೋಡಿದಾಗ ಆ ರೇಸ್ ಇದೆಲ್ಲ ಅವ್ರು ಮಾಡಿ ಶೂಟಿಂಗ್ ಮಾಡಿದ್ದಿದ್ದಲ್ಲ ಅದ್ಭುತ ಅದು ಅಂದರೆ ಏನಕ್ಕೆ ಹೇಳ್ತೀನಿ ಕನ್ನಡದಲ್ಲಿ ಎಂತೆಂಥ ನಿರ್ದೇಶಕರಿದ್ದರು ಎಂತೆಂಥ ಅದ್ಭುತ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿ ಸರ್ ಆಗಲಿ ಇವರು ಆಗಲಿ ಆಮೇಲೆ ರಾಜೇಂದ್ರ ಸಿಂಗ್ ಬಾಬು ನಾನು ರಾಜೇಂದ್ರ ಸಿಂಗ್ ಬಾಬನ್ನು ಅವರ ಬಂಧನ ಸಿನಿಮಾ ಆಗಲಿ ಆಮೇಲೆ ಅಂತ ಅವ್ರು ಮಾಡಿದ ಲೈಟಿಂಗ್ ಯಾಕಂದರೆ ಖುದ್ದು ಅವರೇ ಲೈಟಿಂಗ್ ನೋಡೋರು ಸರ್ ನೋಡೋರು ಯಾಕಂದರೆ ಸ್ವಲ್ಪ ರಾಂಗ್ ಇದ್ರೆ ಹೇಳೋರು ಏ ಲೈಟಿಂಗ್ ಸ್ವಲ್ಪ ರಾಂಗ್ ಇದ್ದಂಗೆ ಇದೆ ಅಲ್ಲ ಅನ್ನೋರು ಯಾಕಂದ್ರೆ ಅವ್ರು ಸೆಟ್ಗಳೇ ಹೋಗ್ತೆ ನಾನು ಏನಕ್ಕೆ ಹೇಳ್ತೇನೆ ನಮ್ಮ ಕನ್ನಡ ನಿರ್ದೇಶಕ ರಾಜೇಂದ್ರ ಈಗ ನಾವು ಯಾರು ಅಂಥದ್ದು ಹೆಸರು ನಮ್ಗೆ ಗೊತ್ತಾಗಲ್ಲ ಆದರೆ ಆಗಿನ ನಿರ್ದೇಶಕರ ಬಗ್ಗೆ ನಾನು ಯಾಕೆ ಹೇಳಿದೆ ಒಬ್ಬ ಕ್ಯಾಮರಾಮ್ಯಾನ್ ತಪ್ಪು ಮಾಡಿದ್ರು ರಾಂಗ್ ಲೈಟ್ ಅಂತ ಹೇಳೋರು ಆಗಿನ ನಿರ್ದೇಶಕರು ಈಗ ಎಲ್ಲದಕ್ಕೂ ರೆಡಿ ರೆಡಿ ಅಂತಾರೆ ಯಾವಾಗ ಏನಂದರೆ ಡೈರೆಕ್ಟ್ರ್ ಕೈಲಿ ಸಿನಿಮಾ ಇತ್ತು ಒಬ್ಬ ಡೈರೆಕ್ಟ್ರು ನಾನು ನನ್ನ ಕಣ್ಣಲ್ಲಿ ನೋಡಿದಂಗೆ ರಾಜಕುಮಾರ್ ಸರ್ ಬಂದು ಕೂರೋರು ಆವಾಗ ಡೈರೆಕ್ಟ್ರು ಬರೋರು ಆಗ ಅಂದರೆ ಆ ಥರ ಇಂಡಸ್ಟ್ರಿ ಇತ್ತು ನಾನು ಹೇಳ್ತಾರೆ ಕರೆಕ್ಟ್ 9 ಗಂಟೆ ಶಾರ್ಟ್ ತೆಗೆಯೋರು ಆಗ ಆಗಿನ ನಿರ್ದೇಶಕರು ಲಾಸ್ಟಿಗೆ ಬರೋರು ಹೀರೋಗಳು ಮುಂದೆ ಬರೋರು ಈಗ ಸರಿ ಒಲ್ಟಾಗಿದೆ ಶಂಕರ್ ನಾಗ್ ನಾನು ಕಂಡ ಅದ್ಭುತ ಮನುಷ್ಯ ಆಮೇಲೆ ಮನುಷ್ಯತ್ವ ಅದೆಲ್ಲ ಇರುವಂಥ ಮನುಷ್ಯ ಶಂಕರ್ ನಾಗ್ ಏನಂದರೆ ಕನ್ನಡ ಇಂಡಸ್ಟ್ರಿ ಚೆನ್ನೈಯಲ್ಲಿದ್ದಾಗ ಅದನ್ನು ಕನ್ನಡ ಇಲ್ಲಿಗೆ ಬರಲಿಕ್ಕೆ ಇದು ಮಾಡಿದರು ಅವರು ಅಂದರೆ ಫಸ್ಟ್ ಸಿನಿಮಾ ರೆಕಾರ್ಡಿಂಗ್ ಥಿಯೇಟ್ರ್ ಸ್ಟಾರ್ಟ್ ಮಾಡಿದೆ ಅವರು ಬೆಂಗಳೂರಲ್ಲಿ ಸಂಕೇತ್ ಅಂತ ಮಾಡಿದ್ರಲ್ಲ ಅವರು ಸ್ಟಾರ್ಟ್ ಮಾಡಿದರು ಆಗ ಅದು ಇಡೀ ಸಂಕೇತ್ ಸ್ಟಾರ್ಟ್ ಆಗಬೇಕು ನಾನು ಫುಲ್ಲು ಫೋಟೋಗ್ರಾಫ್ಸ್ ಮಾಡಿದವನು ಸಂಕೇತ್ ಇದ್ದು ಅಂದರೆ ಹೆಂಗಾಯಿತು ಯಾವ ಥರ ಕಟ್ಟಿದ್ರು ಅದೆಲ್ಲ ನನ್ನ ಕೈಯಲ್ಲಿ ಫೋಟೋ ತೆಗೆದ್ರು ಶಂಕರ್ ನಾಗ್ ಅವರು ಆವಾಗ ಏನಾಯ್ತಂದರೆ ಫುಲ್ಲು ಇಡೀ ಇದು ಆಮೇಲೆ ಅವರು ಬೇರೆಯವ್ರ ಥರ ಮೇಕಪ್ ಅಂದರೆ ನಿಂತು ಅವರು ಕಾರಲ್ಲಿ ಕೂತ್ಕೊಂಡು ಏನೋ ಅಲ್ಲೇ ಮೇಕಪ್ ಮಾಡೋರು ಮೇಕಪ್ ಮ್ಯಾನ್ ಅಂದರೆ ಅವರು ಈ ಥರ ಇರಲಿಲ್ಲ ಟಕ 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 ಏ ರೆಡಿನ ರೆಡಿನ ಇದ್ರಲ್ಲಿ ಶಾರ್ಟ್ ರೆಡಿನ ಅಂತ ಅಂದರೆ ಅವ್ರು ಹೆಂಗಂದರೆ ಬೇರೆ ಹೀರೋಗಳ ಥರ ಅಲ್ಲ ಅವರು ಹೆಂಗಾದ್ರೆ ಹಂಗೆ ಮೇಲೆ ಬಿಡ ಎಷ್ಟೇ ಮಾಡ್ತೀಯ ಮೇಕಪ್ ಸಾಕು ಅಂತ ಅಂದ್ಬಿಡೋರು ಅಂದರೆ ಆ ಥರ ಅವರು ಆಮೇಲೆ ಯಾವಾಗ ನೋಡಿ ಒಂದು ಪುಸ್ತಕ ಓದ್ತಾರೆ ಇಲ್ಲದೆ ಸ್ಕ್ರಿಪ್ಟ್ ಬರೀತಾ ಇರ್ತಾರೆ ಅವರು ಆಮೇಲೆ ಆ್ಯಕ್ಟಿಂಗ್ ಎಷ್ಟು ಮತ್ತು ಡೈಲಾಗ್ ಅಷ್ಟೇ ಪರ್ಫೆಕ್ಟ್ ನಾನು ಫಸ್ಟ್ ನೋಡಿದವರನ್ನು ಒಂದಾನೊಂದು ಕಾಲ ಸಿನಿಮಾ ಆಯ್ತಲ್ಲ ಆಮೇಲೆ ಫಸ್ಟ್ ಇವ್ರದ್ದು ಅಬ್ಬಾಯಿ ನಾಡೋದು ಸಿನಿಮಾ ಮಾಡಿದ್ರು ಅನಿಸುತ್ತೆ ಯಾವುದು ಮಂಜುಳಾ ಮೇಡಮ್ ಹೀರೋಯಿನ್ ಇದ್ದದ್ದು ಅದು ಯಾವ ಸಿನಿಮಾ ಅಂತ ಹೆಸರು ನಾನು ಮರ್ತುಬಿಟ್ಟಿದ್ದೇನೆ ಆ ಸಿನಿಮಾದಲ್ಲಿ ಫಸ್ಟ್ ನಾನು ಶಂಕರ್ನಾಗ ನೋಡಿದ್ದು ಆವಾಗ ಅಂದರೆ ಒಂಥರ ಫ್ರೆಂಡ್ಲಿ ಆಗ ಸಿಕ್ಕಿ ನಾನು ಅವತ್ತೇ ನೋಡೋ ಏನು ರೀ ನೀವು ಯಾವ ಪೇಪರ್ ಒಂದ್ರಿ ಸರ್ ನಾನು ಅರಗಿಣಿ ಅಂತ ಅಂದೆ ಅಂದರೆ ಫಸ್ಟ್ ನಾನು ಮಾತಾಡಿಸಿದ್ದೆ ಯಾವ ಊರೊಂದು ಮಂಗಳೂರೊಂದು ಓ ಎಂಗ್ಲೆನ ಊರ್ದಾರ ಅಂದರೆ ನನ್ನ ಹತ್ರ ಯಾವಾಗಲೂ ತುಳುವಲ್ಲಿ ಅವ್ರಿಗೆ ಅಲ್ಪ ಸ್ವಲ್ಪ ಬರ್ತಾ ಇತ್ತು ಅಂದರೆ ಅವರು ಆ ಕಡೆ ಅವರು ಉತ್ತರ ಕನ್ನಡ ಅಂದರೆ ಅಲ್ಲಿಯವರು ಅಂದರೆ ಆ ಥರ ಅವರು ನನ್ನನ್ನು ಮಾತಾಡ್ಸೋರು ಯಾವಾಗಲೂ ಆಮೇಲೆ ತುಂಬ ಒಂದು ಹೆಲ್ಪಿಂಗ್ ನೇಚರು ಎಲ್ಲ ಇತ್ತು ಅವ್ರ ಹತ್ರ ಆಮೇಲೆ ಡೈರೆಕ್ಷನ್ ಸೈಡು ಎಲ್ಲ ಅವ್ರದ್ದು ತುಂಬ ಅಂದರೆ ಶಾರ್ಟ್ ತೆಗೆಯೋದು ಆಮೇಲೆ ಯಾವ ಥರ ಅದಕ್ಕೆ ರೆಡಿ ಆಗೋದು ಆಮೇಲೆ ಬೇರೆಯವ್ರ ಥರ ತುಂಬ ಇದು ಮಾಡ್ತಾರಲ್ಲ ಅವರು ಅಂದರೆ ಆ ಥರ ಈ ಥರ ಅಲ್ಲೆಲ್ಲ ಎಷ್ಟರಲ್ಲಿ ಅಷ್ಟರಲ್ಲಿ ಶೂಟಿಂಗ್ ಮಾಡೋರು ಅವರು ಒಂದು ಕನ್ನಡದ ಅದ್ಭುತ ಡೈರೆಕ್ಟ್ರ್ ಅಂತ ಹೇಳ್ಬೋದು ಅವರು ತುಂಬ ಒಳ್ಳೆಯ ನಿರ್ದೇಶಕ ಆಮೇಲೆ ಅವರು ಮಾಡಿದ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿತ್ತು ಗೀತಾ ಸಿನಿಮಾ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಒಳ್ಳೆ ಸಿನಿಮಾಗಳು ಹಾಡುಗಳು ಅವರು ಆಮೇಲೆ ಜನ್ಮ ಜನ್ಮದ ಅನುಬಂಧ ಅವರೇ ಡೈರೆಕ್ಟ್ರ ಸರಿ ಗೊತ್ತಿಲ್ಲ ನನಗೆ ಆ ಸಿನಿಮಾ ಚೆನ್ನಾಗಿತ್ತು ಅಲ್ಲ ಗೊತ್ತಿಲ್ಲ ನನಗೆ ಅವರಲ್ವ ಅಂತೇನ ಅದು ಕೆಲವೆಲ್ಲ ಸಿನಿಮಾಗಳು ಅವ್ರು ಮಾಡಿದ ಸಿನಿಮಾಗಳು ಆಮೇಲೆ ಒಂದು ಮುತ್ತಿನ ಕತೆ ಅವರು ಆಮೇಲೆ ಫ್ರೆಂಡ್ಲಿ ಆಗಿ ಒಂದ್ಸರಿ ಏನಾಯಿತು ಇವ್ರದ್ದು ಈಗ ನಂಜುಂಡೇಗೌಡ ಅವ್ರ ಹೆಸರು ನಂಜುಂಡ್ ಅವರು ಸಿಬಿಐ ಶಂಕರ್ ಎಲ್ಲ ಮಾಡಿದ್ರಲ್ಲ ಆ ಡೈರೆಕ್ಟ್ರ್ ಸಿನಿಮಾ ನಂಜುಂಡ್ ಸ್ವಾಮಿ ಏನೋ ಹೆಸರು ಅವ್ರದ್ದು ಅವರು ನಂದಿ ಹಿಲ್ಸಲ್ಲಿ ಶೂಟಿಂಗ್ ನಮ್ಮನ್ನು ಇಲ್ಲಿಂದ ಕರ್ಕೊಂಡೋದ್ರು ನಾನು ಹೋಗಿ ಚಳಿಯಲ್ಲಿ ನಡಕ್ತಾ ಇತ್ತು ಅದನ್ನು ಡಿಸೆಂಬರಲ್ಲಿ ಆಗ ಅವ್ರು ದೊಡ್ಡ ಕೋಟ್ ಹಾಕಿದ್ರು ಶಂಕರ್ ನಾಗ್ ಅವರು ಅದನ್ನು ತಂದು ನನಗೆ ಹಾಕಿದರು
ಏನಿಷ್ಟು ನಮಗೆ ಎಲ್ಲಿ ರೂಢಿ ಇದೆ ನೋಡಿಲ್ಲ ಅಂದೆ ಅಂತ ಹಾಕೊಂಡು ಹಿಂಗೆ ಹಾಕ್ಬಿಟ್ಟು ಆಗ ಅದನ್ನು ಇವರು ಸುದ್ದಿ ಮಾಡಿದರು ಯಾರು ನಮ್ಮ ಕನ್ನಡಪ್ರಭದಲ್ಲಿ ಇಗ್ಗಿಟ್ಟಿ ಅಂತ ಅವರೊಬ್ಬರು ರಿಪೋರ್ಟ್ ಇದ್ದರು ಆವಾಗ ನಿಮ್ಗೆ ಗೊತ್ತಿರಬೇಕು ಅವರು ಅವರು ಅದನ್ನು ಅವರು ಸತ್ತಾಗ ಶಂಕರ್ನಾಗಿ ಸತ್ತಾಗ ಅದನ್ನು ಸುವರ್ಣ ಮತ್ತು ಶಂಕರ್ನಾಗಿ ಸ್ನೇಹ ಹೆಂಗಿತ್ತು ಅಂದರೆ ಒಂದು ಮೂರು ಪ್ಯಾರ ಸುದ್ದಿ ಬರೆದ್ರು ಅದನ್ನು ಆವಾಗ ಅಂದರೆ ಆ ಥರ ಅವರು ತುಂಬ ಶಂಕರ್ನಾಗಿ ಫ್ರೆಂಡ್ಲಿ ಆಗಿರೋರು ಅದು ಬಿಟ್ಟು ಅವರ ಅನಂತನಾಗ್ನಷ್ಟೇ ಎಲ್ಲಿ ಸಿಕ್ಕಿದ್ರು ಮಾತಾಡೋರು ಅವರಿಂದ ಇವರಷ್ಟೇ ಫ್ರೆಂಡ್ಲಿ ಆಗಿರಲಿಲ್ಲ ಅವರು ಅಂದರೆ ಎಷ್ಟು ಬೇಕು ಅಷ್ಟು ಆಮೇಲೆ ಅವ್ರ ಕೈಯಲ್ಲಿ ಒಂದ್ಸರಿ ಮಾಡ್ಲಿಂಗ್ ಮಾಡೋಣ ಅಂತ ಒಂದು ಹೀರೋಯಿನ್ ಶೂಟ್ ಏ ಅದೆಲ್ಲ ಬೇಡ ಅದು ಸಿನಿಮಾಕ್ಕೆ ಮಾತ್ರ ಸಾಕು ಇದೆಲ್ಲ ಬೇಡ ಸುಮ್ಮನೆ ಫೋಟೋ ತೆಗಿಬೇಡ ಇನ್ನೊಂದು ಶಂಕರ್ನಾಗ ಅಂದರೆ ಹೆಂಗೆ ಬೇಕಂಗೆ ನಿಂತ್ಕೊಳ್ಳೋರು ಆ ಪೋಸ್ ಅಂದರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಶಂಕರ್ನಾಗ ಅವರಿಗೆ ಪೋಸ್ ಹಾಕ್ಕೊಡಿ ಅಂದರೆ ನಾರ್ಮಲ್ ಆಗಿ ಹೆಂಗಿದ್ರೆ ಹಂಗೆ ತೆಗೆಸ್ಕೊಳ್ಳೋರು ಪೋಸ್ ಅಂದರೆ ಬೇಡ ಸುವರ್ಣ ಅಂದ್ಬಿಡ ಅದೆಲ್ಲ ಬೇಡಪ್ಪ ಅನ್ನೋರು ಆ ಥರ ಒಂಥರ ಫ್ರೆಂಡ್ಲಿ ಆಮೇಲೆ ಶಶಿಕುಮಾರ್ ಶಶಿಕುಮಾರ್ ಒಳ್ಳೆ ಸ್ನೇಹಿತ ಮಧ್ಯಾಹ್ನ ಇದಾಯಿತು ಮಾತ್ರ ಈಸ್ ದ ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ ಅವರು ತುಂಬ ಆಫೀಸ್ಗಳು ನಮ್ಮ ಅರಗಿಣಿ ಆಫೀಸ್ಗೆ ಬರೋರು ಫ್ರೀ ಆಗಿದೆ ಬಂದು ಕೂತ್ಕೊಳ್ಳೋರು ಅಲ್ಲಿ ಎಲ್ಲ ಆಫೀಸಲ್ಲಿ ಎಲ್ಲ ಆವಾಗ ಏನು ಗೊತ್ತಾ ಎಲ್ಲ ಹೀರೋಗಳು ನಮ್ಮ ಆಫೀಸಿಗೆ ಬರುವವರು ಶಂಕರ್ ಹೀರೋ ಯಾರೇ ಆಗಲಿ ಹೀರೋ ಹೀರೋಯಿನ್ಸ್ ಯಾರೇ ಬಂದ್ರೂ ಯಾವುದೋ ಒಂದು ಹೀರೋಯಿನ್ಸ್ ಬಂದರೆ ನನಗೆ ಫೋನ್ ಮಾಡೋರು ಸುವರ್ಣ ಬಂದಿದ್ದೇವೆ ಅಂದರೆ ಈ ಥರ ಬಂದು ಫೋಟೋ ತೆಗೀರಿ ಅಂದರೆ ಆಗ ಚಾನಲ್ಗಳಿರಲಿಲ್ಲ ಎಲ್ಲದಕ್ಕೂ ಅರಗಿಣಿ ಬೇಕಿತ್ತು ಗೀತಾ ಅವರಾಗಲಿ ಯಾರೇ ಆಗಲಿ ಬಂದರೆ ನಮ್ಮ ನಾನು ಸಿಗ್ತಾ ಇರಲಿಲ್ಲ ನಮ್ಮ ಒಂದ್ಸಾರಿ ಏನು ಮಾಡಿದರು ನಾವು ಗೀತಾ ಅವರು ಯಾರೋ ಹೀರೋಯಿನ್ಸ್ ನಮ್ಮ ಅಣ್ಣನ ಹತ್ರ ನಾನು ಸಿಗಲಿಲ್ಲ ಎರಡು ದಿನ ಆಗಿದ್ದಾರೆ ಬಂದು ಸಿಗಲಿಲ್ಲ ಅವಾಗ ನಮ್ಮ ಅಣ್ಣನಿಗೆ ಹೇಳಿದ್ದಾರೆ ನಿಮ್ಮ ತಮ್ಮನಿಗೆ ಹೇಳಿ ನಾವು ಬಂದಿದ್ದೇವೆ ಅಂತ ನಮ್ಮ ಅಣ್ಣ ಬೊಯ್ದುಬಿಟ್ಟ ನನಗೆ ಏನು ಅವ್ರು ಬಂದ ನಾನೇನು ಮಾಡಲಿ ಅಂತಂದೆ ಅದು ನಮ್ಮ ಅಣ್ಣ ಭಾಳ ಅಂದರೆ ಅವ್ರು ನನ್ನ ಥರ ಆಡ್ತಾಯಿರೋ ಭಾಳ ಇದು ರಿಸರ್ವ್ ಅಂತ ಹೇಳ್ತಾರಲ್ಲ ಆ ಥರ ಅಂದರೆ ಅವರಿಗೆ ಬೇರೆ ಇದು ಇರ್ತಾರಲ್ಲ ನಮ್ಮ ಅಣ್ಣ ಬೈದ ಕರೆದ್ಬಿಟ್ಟು ಏನು ಹೇಳ್ತಾರೆ ನಾನೇನು ಮಾಡಲಿ ಅಂತ ನಾನಂದೆ ಆಮೇಲೆ ನನಗೆ ಇಷ್ಟೆಲ್ಲ ಬೆಳವಣಿಗೆ ನಮ್ಮ ಯಜಮಾನರು ಅರಗಿಣಿಯಿಂದ ಏನು ನಮ್ಮ ಯಜಮಾನರು ನನಗೆ ಫುಲ್ ಫ್ರೀಡಮ್ ಕೊಡ್ತಾರೆ ಫುಲ್ ಫ್ರೀಡಮ್ ಒಂದ್ಸರಿ ಎಲ್ಲ ಅರಗಿಣಿ ಕವರ್ ಪೇಜಿಂದ ಹಿಡಿದು ಎಲ್ಲ ನನ್ನ ಕೈಲೇ ಮಾಡಿಸೋರು ಯಜಮಾನರು ಸಿನಿಮಾ ಏನು ನನ್ನ ಹತ್ರ ಬರಬೇಡ್ರಿ ಆ ಸುವರ್ಣ ಒಂದ್ಸರಿ ತಾರಂದೊಂದು ಗಲಾಟೆ ಆಯಿತು ತಾರ ಅಂದರೆ ನೀವೀಗ ಅಂದರೆ ಗಲಾಟೆ ಅಂದರೆ ಯಾವುದೋ ಆಯಿತು ಆವಾಗ ಅವರು ಬಂದು ಹತ್ಕೊಂಡು ಆಫೀಸಿಗೆ ಬಂದರು ತಾ ಅದು ವೇಣುದ್ದು ಆವಾಗ ಒಂದು ಪ್ರಾಬ್ಲಮ್ ಆಯಿತು ವೇಣು ಈಗ ಮದುವೆ ಆಗಿದ್ದಾರೆ ಅದೇನಾಯ್ತು ಅಂದರೆ ವೇಣು ಒಂದ್ಸರಿ ಬಂದ ನಮ್ಮ ಮನೆಗೆ ಹತ್ಕೊಂಡು ಬಂದ ಫಸ್ಟ್ ಒಂದ್ಸರಿ ಬಂದ ಹಿಂಗೆ ನಾನು ತಾರನ್ನ ಲವ್ ಮಾಡ್ತಾ ಇದ್ದೇನೆ ಅಂತ ಅಂದೆ ಮಾಡಪ್ಪ ಅದೇನು ಮದುವೆ ಆಗಿ ನಾವೇ ನಿಂತು ಮಾಡ್ತೇವೆ ಅಂತ ಅಂದೆ ನಾನು ಅಂದೆ ಅದು ಮಾತು ನಿನಗೇನು ತೊಂದರೆ ಯಾರು ಬಂದರೂ ನಾನಿದ್ದೇನೆ ಹೆದರಬೇಡ ನೀನು ಮದುವೆ ಆಗು ಅಂತ ಅಂದೆ ಆವಾಗ ಏನಾಯ್ತು ಇನ್ನೊಂದು ಎರಡು ತಿಂಗಳು ಬಿಟ್ಟು ಗೊಳವ ಬಂದು ಅಳಕ್ಕೆ ಶುರು ಮಾಡ್ಬಿಟ್ಟ ಯಾಕೋ ಏನಾಯಿತು ಅಂತ ಅಂದೆ ಇಲ್ಲ ತಾರ ಹಿಂಗೆ ಹಿಂಗೆ ಮಾಡಿಬಿಟ್ರು ನನಗೆ ಬೇಡ ಅಂದ್ಬಿಟ್ರು ಅಂತ ಆಮೇಲೆ ನಾನು ತಾರನ ಹತ್ರ ಮಾತಾಡಿದೆ ಏನು ತಾರ ಏನಾಯಿತು ಅಂತಂದೆ ಸುವರ್ಣ ನೀನು ನನಗೆ ಮನೆಗೆ ಬರ್ತೀಯ ನೀನು ಬರ್ತೀಯ ಅವರು ನಾನು ನಿನ್ನನ್ನು ಎಷ್ಟು ಹೆಗ್ಲ ಮೇಲೆ ಕಾಯ್ಕೊಂಡು ಫ್ರೆಂಡ್ಲಿ ಆಗಿ ಎಷ್ಟು ನಾನು ಹಂಗೆ ಮಾತಾಡಿ ಸುವರ್ಣ ನಂದೇನು ತಪ್ಪಿಲ್ಲ ಅಂತ ಅಂದರು ಅಂದರು ತಾರ ಅವರು ಅಂದರು ನಂದೇನು ತಪ್ಪಿಲ್ಲ ಅವರು ತಪ್ಪು ತಿಳ್ಕೊಂಡು ನಂದೇನು ಇದೆ ಅಂತ ಅಂದರು ಅಲ್ಲಿ ಅದು ಆಮೇಲೆ ಆವಾಗ ನಾನು ಸಿಟ್ಟು ಬಂದ್ಬಿಟ್ಟು ಒಬ್ಬ ಆವಾಗ ಅವನು ರಂಗವಲ್ಲಿ ಅಂತ ಒಂದು ಮ್ಯಾಗ್ಝಿನ್ನಲ್ಲಿದ್ದ ನನಗೇನಂದರೆ ಅವನಿಗೆ ಫೋಟೋಗ್ರಾಫರ್ ಮಾಡಿದ್ದೆ ನಾನು ಅವನ ಚಿತ್ರ ಥರ ಇದ್ದಾಗ ಅವನು ಪೇಸ್ಟಿಂಗ್ ಆರ್ಟಿಸ್ಟ್ ಅಂಟಿಸಿದ್ದಿತ್ತ ಅವನು ಕ್ಯಾಮರಾ ಅಂದರೆ ಇದು ಮಾಡಿದಂಗೆ ಆಮೇಲೆ ಸಿನಿಮಾ ಸ್ಪಾಟ್ಗೆಲ್ಲ ಕರ್ಕೊಂಡು ರಾಜನ್ ಅಂತ ಕ್ಯಾಮರಾಮ್ಯಾನ್ ಅವ್ರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸಿದೆಲ್ಲ ನಾನೇ ಆವಾಗ ಆವಾಗ ಏನಾಯಿತು ಅಂದರೆ ಇವನು ಅದರಲ್ಲಿ ರಂಗವಲ್ಲಿ ಇದ್ದರೆ ನನಗೆ ಕೋಪ ಬಂದ್ಬಿಡ್ತು ನಾನೇನು ಮಾಡಿ ಅರಿಷ್ಪುತ್ರ ಹತ್ರ ಅವಳೇ ನನ್ನ ಹೆಂಡತಿಯಿಂದ ಫೋಟೋ ಇತ್ತು ಅವಳು ಇದಾಗಿದ್ದು ಫೋಟೋಸ್ ಇತ್ತು ಅದನ್ನು ತೆಗೆದುಬಿಟ್ಟು ವೇಣುದು ವೇಣುಗೆ ಕೈ ಕೊಟ್ಟ ತಾರ ಅಂತ ಹೆಡ್ಡಿಂಗ್ ಬರ್ಬಿಟ್ಟು ಹಾಕ್ಬಿಟ್ಟೆ ನಾನೇ ಯಾಕಂದ್ರೆ ಅರಗಿನ ಫುಲ್ ಇನ್ಚಾರ್ಜ್ ನಾನೇ ಅಲ್ಲ ಸರಿ ಇವರು ಆಫೀಸಿಗೆ ಬಂದರು ತಾರ ಹತ್ಕೊಂಡು ಯಜಮಾನ್ರ ಹತ್ರ ಬಂದರು ಯಾಕಮ್ಮ ಅಳ್ತೀಯ ಅಂದರು ನೋಡಿ ಸರ್ ನಿಮ್ಮ ಪೇಪರ್ ಹಿಂಗೆ ಬರೆದವ್ರೆ ನನ್ನ ಬಗ್ಗೆ ಕರಿಯ ಸುವರ್ಣ ನನಗೆ ಅಂತ ಅಂತಂದರು ಓದೆ ಏನು ಸರ್ ಅಂದೆ ಏನು ಹಿಂಗೆ ಬರ್ದಿದ್ದೀಯ ಅಂದ ಇನ್ನೇನು ಸರ್ ಅಂತ ನಾನು ಗೊತ್ತಾಗಲ್ಲ ಹಿಂಗೆ ಹಿಂಗೆ ಮಾಡಿರು ಸರ್ ಇರು ಯಾಕಪ್ಪ ಅದೆಲ್ಲ ಮಾಡಬೇಡ ಯಾಕಮ್ಮ ಅಳ್ಬೇಡ ನಾನು ನನ್ನ ಆಫೀಸಲ್ಲಿ ಏನು ಆದದ್ದು ಆಗೋಯ್ತು ಅದು ಏನು ಹೇಳ್ತೀವಿ ಹೇಳು ಅಂತ ಮತ್ತು ಅವ್ರದ್ದು ಏನು ಆಮೇಲೆ ಏನು ಹಾಕಿದ್ದೇವೆ ಆದರೆ ನಂದು ಏನಾಗಿತ್ತು ಅಂದರೆ ನಾನು ಯಾರೇ ಅದನ್ನು ಜರ್ನಲಿಸ್ಟ್ಗಳನ್ನು ಬಿಟ್ಕೊಡ್ತಾರಲ್ಲ ಆವಾಗ ಯಾರದೇ ಆದ್ರೂ ನಾನು ಯಾವ ಕಾರಣಕ್ಕೆ ನಮ್ಮ ಕಡೆಯವರು ಅಂತ ಅಂದರೆ ತಪ್ಪೋ ಸರಿ ಅಂತ ಗೊತ್ತಿಲ್ಲ ಜರ್ನಲಿಸ್ಟ್ ಪರ ನಾವು ಈಗಲೂ ನಾನು ನ್ಯೂಸ್ ಫೋಟೋಗ್ರಾಫರ್ ಅಂದರೆ ಅಷ್ಟು ಎಷ್ಟೋ ಸರಿ ಗಲಾಟೆಗಳಾಗಿದೆ ಎಲ್ಲ ಆಗಿದೆ ಆದರೆ ಈ ನಾವು ಆ ಥರ ಬಿಟ್ಕೊಡ್ತೀವಿ ಅದಕ್ಕೆ ಅವನಿಗೆ ಆಮೇಲೆ ಮದುವೆ ಆದರೆ ಅದು ಬೇರೆ ಆದರೆ ಒಂದ್ಸರಿ ತಾರ ವೇಣುನ ಇಸಲು ನಾನು ಮಧ್ಯ ನಾನು ಆಗಿಬಿಟ್ಟಿದ್ದೆ
ಅಂದ್ರೆ ನಾನು ಮಾಡಿದ್ದು ಅವನು ಹೇಳಿದಕ್ಕೆ ಅಂದ್ರೆ ಆ ತರ ಎಲ್ಲ ಇತ್ತು ಆ ತರ ಅಲ್ಲ ಹಾಗೆ ಸುಮಾನ್ ಸರಿಯಾಗಿದೆ ಎಲ್ಲ ಹೀರೋಯಿನ್ ಗಳಿಗೆ ಇದೇ ಪ್ರಾಬ್ಲಮ್ ನಾನು ಎದುರು ಅಂದ್ ಬಿಡ್ತೇನೆ ಅವರು ಸಹಿಸ್ತಾ ಇರಲಿಲ್ಲ ಆಮೇಲೆ ಹಂಗೆ ಆಮೇಲೆ ಇನ್ಯಾರ್ದು ಇದು ಆ ತರ ಎಲ್ಲ ಅಂದ್ರೆ ತಪ್ಪು ಅಂದ್ರೆ ತಪ್ಪು ಅಂದ್ ಬಿಡ್ತಾ ಇದ್ದೆ ಅದು ಕೆಲವರಿಗೆ ಆಗ್ತಾ ಇರಲಿಲ್ಲ ಅದಕ್ಕೆ ಅಂಬರೀಷ್ ಯಾವಾಗಲೂ ಬರ್ ಯಾಕೋ ನೀನು ಬೇಕು ಕರೆಸ್ಬಿಡೋರು ಕೆಲವು ಸಾರಿ ಕರೆಸ್ಬಿಡೋರು ಯಾರೋ ಏನು ಹೇಳ್ಯಾರ ಬರೋ ವುಡ್ಲೆನ್ಸ್ ವುಡ್ಲೆನ್ಸ್ ಹೊಟ್ಟ ಅಲ್ಲಿರೋ ಏನು ಸುವರ್ಣ ಯಾಕೋ ಬೇಕು ನಿನಗೆ ಅನ್ನೋರು ಇಲ್ಲ ಸರ್ ಮಾತಾಡ್ಬೇಡ ನೀನು ಮಾತಾಡ್ಬೇಡ ಅವ್ರು ಅವ್ರು ಇರೋರು ಏಯ್ ಕೈ ಕೊಡ್ರಿ ಏನೋ ಆಗೋಗಿದೆ ನಮ್ಮ ಹುಡುಗ ಅಂದರೆ ತಪ್ಪು ಅಂದರೆ ತಪ್ಪಂದು ಬಿಡ್ತಾ ಇದ್ದೆ ಅದು ಪ್ರಾಬ್ಲಮ್ ಯಾರೋ ತಲೆ ತಗ್ಗಿಸ್ಕೊಂಡು ಬರ್ತಾ ಇರಲಿ ಪಾಪ ಸಾರ್ ಅವ್ರನ್ನ ನೆನೆಸ್ಕೊಳ್ಬೇಕು ನಾನು ಅಂಬರೀಷ್ ಸರ್ ಅವರೆಲ್ಲ ನಾವು ಮರೆಯೋಂಗಿಲ್ಲ ಕೆಲವು ವಿಷಯದಲ್ಲಿ ನಾವು ನೆನೆಸ್ಕೊಳ್ಬೇಕು ಹಂಗೆಲ್ಲ ಇತ್ತು ಅದು ಕತೆಗಳು